ಗಿಣಿರಾಮ ಸೀರಿಯಲ್ ಅಂತ ಅಂದಾಗ ಫಸ್ಟಿಗೆ ನೆನಪಾಗೋದೇ ಆಯಿ ಸಾಹೇಬ ಪಾತ್ರ. ಹೇಗೆ ಈ ಪಾತ್ರದ ನೋಡೋದಾದರೆ ಭಾಳ ಖಡಕ್ ಆಗಿರುವಂಥ ಪಾತ್ರ, ಹೇಗೆ ನಿಭಾಯಿಸ್ತೀರಿ ಅಂತ ಇದು? ಸ್ಟಾರ್ಟಿಂಗಲ್ಲಿ ಪಾತ್ರ ನನಗೆ ಹೇಳಿದರು ಈ ಥರ ವಿಲನ್ ಕ್ಯಾರೆಕ್ಟರ್ ಅಂತ ಹೇಳಿದರು. ಮತ್ತು ಅದಕ್ಕೆ ಹೇಗೆ ಪ್ರಿಪೇರ್ ಆಗಬೇಕು, ಪರ್ಫಾರ್ಮೆನ್ಸ್ ವೈಸ್ ಹೇಗೆ ಪ್ರಿಪೇರ್ ಆಗಬೇಕಂತ ನಮ್ಮ ಪ್ರೀತಮ್ ಶೆಟ್ಟಿ ಸರ್ ಅವರು ನನಗೊಂದು ಬ್ರೀಫ್ ಕೊಟ್ಟಿದ್ದರು ಆ ಪಾತ್ರದ ಬಗ್ಗೆ. ಸೊ ಇದು ಹೀಗೆ ಇರುತ್ತೆ ಅಂತ ಒಂದು ಅಂದಾಜಿತ್ತು ನನಗೆ. ಸೊ ಅದನ್ನು ಆಡಿಯನ್ಸ್ಗೆ ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದನ್ನು ಪ್ರೀತಮ್ ಸರು, ನಾನು ಮತ್ತು ಚಾನೆಲ್ನವರೆಲ್ಲ ಸೇರಿ ಮಾತಾಡಿ ಹಾಗೆ ಶುರು ಆಗಿದ್ದದು. ಬಟ್ ಅದು ಸ್ಟಾರ್ಟ್ ಆದಾಗ ಒಂದು ರೀತಿಯಲ್ಲಿ ಸ್ಟಾರ್ಟ್ ಆಯಿತು. ಹೋಗ್ತಾ 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 ಪಾತ್ರ ಕೂತ ಮೇಲೆ ಬಹಳಷ್ಟು ಇಂಪ್ರೂವೈಸೇಷನ್ಸ್ ಆಯಿತು. ಸೊ ಮ್ಯಾನರಿಸಮ್ಸ್ ಆಗಲಿ, ಎಕ್ಸ್ಪ್ರೆಷನ್ಸ್ ಆಗಲಿ, ವಾಯ್ಸ್ ಮಾಡ್ಯುಲೇಷನ್ ಆಗಲಿ, ಸ್ಟಾರ್ಟಿಂಗಲ್ಲಿ ನನಗೆ ಆ ಪ್ರಾಬ್ಲಮ್ ಇದೆ, ಸಡನ್ ಆಗಿ ನನಗೆ ಪಾತ್ರಗಳಷ್ಟು ಸುಲಭ ಕೂರೋದಿಲ್ಲ. ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಒಂದು ಹಿಂದೇಟಲ್ಲೇ ಮಾಡ್ತಾ ಇರ್ತೀನಿ ನಾನು ಪಾತ್ರಗಳನ್ನ. ಬಟ್ ಆಮೇಲೆ ಆ ಪಾತ್ರ ಕೂತ ಮೇಲೆ ಇದಕ್ಕೆ ಈ ಥರ ವಾಯ್ಸ್ ಮಾಡ್ಯುಲೇಷನ್ ಕೊಟ್ಟರೆ ಚೆನ್ನಾಗಿರುತ್ತೆ, ಈ ಪಿಚ್ಚಲ್ಲಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ, ಈ ಎಕ್ಸ್ಪ್ರೆಷನ್ಸ್ ಚೆನ್ನಾಗಿರುತ್ತೆ ಅಂತ ಒಂದು ಅಂದಾಜು ಸಿಗ್ತಾ ಶುರುವಾಗುತ್ತೆ. ಬೇಸಿಕ್ ಹೇಳ್ಕೊಟ್ಬಿಟ್ಟಿರ್ತಾರೆ ಡೈರೆಕ್ಟರ್ ಅವರು ಮತ್ತು ಚಾನೆಲ್ ಅವರು, ಇಲ್ಲೂ ಪ್ರೀತಮ್ ಸರ್ ಮತ್ತು ಚಾನೆಲ್ ಹೇಳ್ಕೊಟ್ಟಿದ್ರು ನನಗೆ. ಬಟ್ ಆಮೇಲೆ ಇಂಪ್ರೂವೈಸ್ ಮಾಡ್ಕೊಂಡು ಆ ಪಾತ್ರ ಅಷ್ಟು ಚೆನ್ನಾಗಿ ಆಮೇಲೆ ಮೂಡ್ ಬಂತು. ಎಸ್, ಈ ಬಣ್ಣದ ಲೋಕಕ್ಕೆ ಕಾಲಿಟ್ಟು ಹೇಗೆ ಅನಿಸ್ತಾ ಇದೆ ಅಂತ ಅಂದರೆ ಈ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ನಿಮ್ಮದು? ನಾನು ಲಿಂಕ್ಡ್ಇನ್ ಅನ್ನೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿಂದ ಒಂದು ಬ್ರೇಕ್ ತಗೊಂಡೆ ಒಂದು ವರ್ಷ. ಆ ಬ್ರೇಕಲ್ಲಿ ಸುಮಾರಷ್ಟು ನನಗೆ ಅಂತ ಒಂದು ಟೈಮ್ ಇಟ್ಕೊಂಡು ಬಹಳಷ್ಟು ಪರ್ಸ್ನಲ್ ಇಂಪ್ರೂವ್ಮೆಂಟ್ ಅಂತಾರಲ್ಲ ಆ ಥರ ಬಹಳಷ್ಟು ಮಾಡ್ತಾ ಇದ್ದೆ. ಆಗ ಅಮೇರಿಕಾದಲ್ಲಿ ನನ್ನ ಫ್ರೆಂಡ್ ಈ ಮಿಸ್ಸಸ್ ಇಂಡಿಯಾ ಕರ್ನಾಟಕ ಅನ್ನೋ ಒಂದು ಪೇಜೆಂಟ್ ಇತ್ತು ಆವಾಗ. ಸೊ ಅವನು ಅದಕ್ಕೆ ಎನ್ರೋಲ್ ಮಾಡ್ಕೊ, ಎನಿವೇಸ್ ನೀನು ಇವಾಗ ಬ್ರೇಕ್ ಟೈಮ್ ಇದೆ, ಫ್ರೀ ಟೈಮಲ್ಲಿ ಇದೆಯಾ, ಒಂದು ಹೊಸತನ ಇರುತ್ತೆ, ಏನೋ ಡಿಫ್ರೆಂಟಾಗಿ ಇದೆ ಅಂತ. ನಾನು ಆವಾಗ ಐ ವಾಸ್ ನಾಟ್ ಶ್ಯೂರ್ ನಾನು ಪೇಜೆಂಟ್ ಎಲ್ಲ ಏನು ಅಂತೆಲ್ಲ ಅಂದ್ಕೊಂಡೆ. ಬಟ್ ಅವ್ನು ತುಂಬ ಇನ್ಸಿಸ್ಟ್ ಮಾಡ್ದ. ಸೊ ಹಾಗಾಗಿ ಆ ಪೇಜೆಂಟ್ಗೆ ನಾನು ಎನ್ರೋಲ್ ಮಾಡಿಕೊಂಡು ಅಲ್ಲಿ ಕಂಟೆಸ್ಟ್ ಮಾಡಿದೆ. ಅಲ್ಲಿ 2017 ಆಗಿದ್ದಿದ್ದು. ಸೊ ಆವಾಗ ಒಂದು ಸಬ್ ಟೈಟಲ್ ವಿನ್ ಮಾಡಿದೆ ನಾನು, ಮಿಸ್ಸಸ್ ಇಂಡಿಯಾ ಬ್ಯೂಟಿಫುಲ್ ಐಸ್, ಮಿಸ್ಸಸ್ ಇಂಡಿಯಾ ಕರ್ನಾಟಕ ಬ್ಯೂಟಿಫುಲ್ ಐಸ್ ಅಂತ ಒಂದು ಸಬ್ ಟೈಟಲ್ ಗೆದ್ದೆ ನಾನಲ್ಲಿ. ಅದು ಗೆದ್ದಮೇಲೆ ಅಲ್ಲಿ ಸುಮಾರು ಪ್ರೊಡಕ್ಷನ್ ಮ್ಯಾನೇಜರ್ಸ್ ಅವರೆಲ್ಲ ಆ ತಂಡದ ಜೊತೆ ಟಚ್ಚಲ್ಲಿ ಇರ್ತಾರೆ, ಯಾರಾದರೂ ಈ ಥರ ಪಾತ್ರಗಳಿಗೆ ಬೇಕಾದರೆ ಆರ್ಟಿಸ್ಟ್ಗಳಾಗಿ ಅಲ್ಲಿಂದ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಒಳ್ಳೆ ಪ್ಲಾಟ್ಫಾರ್ಮ್ ಅಂತ. ಸೊ ಅಲ್ಲಿ ಪ್ರಭು ಮೇತಿ ಅನ್ನೋರು ಅವ್ರ ಜೊತೆ ಕಾಂಟ್ಯಾಕ್ಟ್ ಆಯಿತು. ಅವರು ರಾಮ್ಜಿ ಸರ್ ಪ್ರೊಡಕ್ಷನಿಂದ ನಾಗಕನ್ನಿಕೆ ಅನ್ನೋ ಒಂದು ಸೀರಿಯಲ್ ಸ್ಟಾರ್ಟ್ ಆಗ್ತಿತ್ತು ಕಲರ್ ಸೂಪರ್ಗೆ. ಸೊ ಅದಕ್ಕೆ ನನ್ನನ್ನು ಒಂದು ಪಾತ್ರ ಕೇಳಿದರು. ಬಟ್ ನನಗೆ ಆ್ಯಕ್ಟಿಂಗಲ್ಲಿ ನಾನು ಯಾವತ್ತೂ ಮಾಡಿಲ್ಲ, ಕಾಲೇಜ್ ಡೇಸಲ್ಲಿ ಸಹ ಮಾಡಿಲ್ಲ ನಾನು ಆ್ಯಕ್ಟಿಂಗು. ಸೊ ನನಗೆ ಭಯ ಇತ್ತು, ನಾನು ಆ್ಯಕ್ಟರ್ ಗೊತ್ತಿಲ್ಲ ನಾನು ಮಾಡ್ತೀನಾ ಇಲ್ವಾ ಅಂತ. ರಾಮ್ಜಿ ಸರ್ಗೂ ಅದನ್ನೇ ಹೇಳಿದ್ದೆ ಅವ್ರನ್ನ ಮೀಟ್ ಮಾಡಿದಾಗ, ನನಗೆ ಆ್ಯಕ್ಟಿಂಗ್ ಎಲ್ಲ ಬರಲ್ಲ ಸರ್, ನನಗೆ ಭಯ ಆಗುತ್ತೆ, ಅದು ನನಗೆ ಏನು ಬರಲ್ಲ ಅಂತ. ಅವರಿಲ್ಲ ನೀವು ಒಪ್ಕೊಂಡ್ರೆ ನಾನು ನಿಮಗೆ ಹೇಳ್ಕೊಡ್ತೀನಿ, ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ಅವರು ನನಗೆ ಒಂದು ಅವಕಾಶ ಮಾಡಿಕೊಟ್ರು ನಾಗಕನ್ನಿಕೆಯಲ್ಲಿ. ಅದಾದಮೇಲೆ ದೆರ್ ಹೆಸ್ ನಾಟ್ ಬೀನ್ ಐ ಹ್ಯಾವ್ ನೆವರ್ ಲುಕ್ಡ್ ಬ್ಯಾಕ್. ಅದಾದಮೇಲೆ ನಿಲ್ಲೇ ಇಲ್ಲ, ಆಮೇಲೆ ಟಚ್ ವುಡ್ ನಿಲ್ಲೇ ಇಲ್ಲ. ಆಮೇಲೆ ಬಹಳಷ್ಟು ಒಳ್ಳೊಳ್ಳೆ ಪಾತ್ರಗಳು ತೆಲುಗಲ್ಲಿ, ಕನ್ನಡದಲ್ಲಿ, ತಮಿಳಲ್ಲಿ. ಸೊ ಇವಾಗ ಈ ಎಚ್ ಆರ್ ಫೀಲ್ಡ್ಗೂ ಈ ಸಿನಿಮಾ ಫೀಲ್ಡ್ಗೂ ಬಹಳ ವ್ಯತ್ಯಾಸ ಇರುವಂತದ್ದು, ಅಜಗಜ ಅಂತರ ಇದೆ, ಇದನ್ನ ಹೊಂದ್ಕೊಂಡಿದ್ದು ಹೇಗೆ ಅಂತ? ಒಂದಷ್ಟು ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೊಳ್ಬೇಕಾಗಿ ಬರುತ್ತೆ, ಯಾಕಂದರೆ ಟೋಟ್ಲಿ ಡಿಫ್ರೆಂಟ್ ಫೀಲ್ಡ್ ಅಲ್ವಾ ಇದು. ಸೊ ಅಲ್ಲಿ ಒಂದು ಮೀಟಿಂಗ್ ಅಂತ ಸ್ಕೆಡ್ಯೂಲ್ ಆದರೆ ಆ ಟೈಮ್ಗೆ ಆ ಮೀಟಿಂಗ್ ನಡೆದು ಬಿಡುತ್ತೆ, ಅಥವಾ ಅದಕ್ಕೆ ಕ್ಯಾನ್ಸಲೇಷನ್ ಅಂತ ಇದ್ದರೆ ಬಹಳಷ್ಟು ಮುಂಚೆನೇ ಹೇಳಿ ಎಲ್ಲ ಮಾಡ್ತಾರೆ. ಅದು ಸ್ವಲ್ಪ ಆರ್ಗನೈಸ್ಡ್ ಆಗಿದೆ. ನಮ್ಮ ಇಂಡಸ್ಟ್ರೀಲಿ ಏನಾಗುತ್ತೆ, ನಾವು ಆರ್ಗನೈಸ್ಡ್ ಆಗಿರಬೇಕು ಅಂತ ಅಂದ್ಕೊಂಡ್ರೂ ಬಹಳಷ್ಟು ಸಲ ಆರ್ಗನೈಸ್ಡ್ ಆಗಿರೋಕ್ಕೆ ಸಾಧ್ಯತೆಗಳು ಇರಲ್ಲ. ಎಮರ್ಜೆನ್ಸಿಗಳು ಬರ್ಬೋದು, ವೆದರ್ ಮೇಲೆ ಡಿಪೆಂಡ್ ಆಗುತ್ತೆ. ಇವತ್ತು ನಾವು ಔಟ್ಡೋರ್ ಮಾಡ್ತಾ ಇದ್ದೀವಿ, ಸಡನ್ ಆಗಿ ಮಳೆ ಶುರು ಆಗೋದು ಆ ಥರ ಆದರೆ ಕ್ಯಾನ್ಸಲೇಷನ್ಸ್ ಆಗಿಬಿಡುತ್ತೆ, ಲೊಕೇಶನ್ಗಳು ಸಿಗಲ್ಲ ಲಾಸ್ಟ್ ಮಿನಿಟಲ್ಲಿ. ಸೊ ಆ ಥರ ಲಾಸ್ಟ್ ಮಿನಿಟಲ್ಲಿ ಬಹಳಷ್ಟು ಆಗುತ್ತೆ. ಬಟ್ ತುಂಬ ವ್ಯತ್ಯಾಸ ಏನು ನಾನು ನೋಡಿಲ್ಲ ಆನೆಸ್ಟ್ಲಿ ಸ್ಪೀಕಿಂಗ್. ಈ ಥರ ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ಸ್ ನೋಡಿದ್ದೀನಿ ಹೊರತು ತುಂಬ ಡಿಫ್ರೆನ್ಸ್ ಎಲ್ಲ ನಾನೇನು ನೋಡಿಲ್ಲ. ಅದು ಕೆಲಸ ಇದು ಕೆಲಸ